ಇವತ್ತಿನ ವಿಡಿಯೋದಲ್ಲಿ ನಾನು ಜಂತುಹುಳ ಇದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ, ಅದು ಆಗೋಕ್ಕೆ ಕಾರಣ ಏನೇನು, ಹಾಗೆ ಅದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ, ಆ ಸಿಂಪಲ್ ಮನೆಮದ್ದು ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಜಂತುಹುಳ ಆಗೋದಕ್ಕೆ ಮೊದಲನೇ ರೀಸನ್ನೇ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಕಡಿಮೆ ಇರೋದು. ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂಥವರಲ್ಲಿ ಜಂತುಹುಳ ಸಮಸ್ಯೆ ಕಾಡೋದು ತುಂಬಾ ಬೇಗ. ಹಾಗೆಯೇ ಇನ್ನೊಂದು ರೀಸನ್ ಅಂತ ಹೇಳಿದರೆ, ನಾವು ತಿನ್ನುವಂಥ ಆಹಾರ ಅಥವಾ ಕುಡಿಯುವಂತಹ ನೀರು ಅಷ್ಟೊಂದು ಕ್ಲೀನ್ ಇಲ್ಲದೆ ಇರೋದು ಅಥವಾ ಕಲ್ಮಶಗಳೆಲ್ಲ ಮಿಕ್ಸ್ ಆಗಿದ್ದರೆ ಅಂತಹ ಆಹಾರ ಎಲ್ಲ ತಿಂದರೆ ಕೂಡ ನಮಗೆ ಜಂತುಹುಳ ಅಥವಾ ಹೊಟ್ಟೆ ಹುಳ ಸಮಸ್ಯೆ ಆಗಬಹುದು. ಇನ್ನೊಂದು ಅಂತ ಹೇಳಿದರೆ, ನಾವು ಕ್ಲೀನ್ ಇಲ್ಲ ಆದರೆ, ನಾವು ಮೀನ್ಸ್ ನಮ್ಮ ಸುತ್ತಮುತ್ತ ನಾವು ಅಡುಗೆ ಮಾಡುವಂತಹ ಪ್ಲೇಸ್, ಹಾಗೆಯೇ ಊಟ ಮಾಡುವಂತಹ ಪ್ಲೇಸ್, ಜೊತೆಯಲ್ಲಿ ಊಟ ಮಾಡುವಂತಹ ತಟ್ಟೆ, ಅದೇ ರೀತಿಯಲ್ಲಿ ಕೈ, ನಾವು ಕೈಯೆಲ್ಲ ಕೂಡ ಹೊರಗಡೆ ಎಲ್ಲೋ ಹೋಗಿ ಬರ್ತೀವಿ, ಏನೋ ಮುಟ್ತೀವಿ, ಎಲ್ಲ ಮಾಡಿರ್ತೀವಿ, ಬಟ್ ಕೈ ತೊಳೆದೆ ಹಾಗೆ ತಿನ್ನೋದು, ಇದೆಲ್ಲವೂ ಕೂಡ ಜಂತುಹುಳ ಆಗೋದಕ್ಕೆ ರೀಸನ್ ಆಗುತ್ತೆ. ನಾರ್ಮಲಿ ಮಕ್ಕಳಲ್ಲಿ ಜಾಸ್ತಿ ಯಾಕಾಗುತ್ತೆ ಅಂದರೆ ಅದೇ ಇದೇ ರೀಸನ್. ಅದಕ್ಕೆ ಮಕ್ಕಳಿಗೆ ಗೊತ್ತಾಗಲ್ಲ ಎಲ್ಲಿ ಕೆಳಗೆ ಬಿದ್ದಿದ್ದು, ಎಲ್ಲ ತೆಗೆದು ತಿಂತಾರೆ, ಸೊ ಅದು ಕೂಡ ರೀಸನ್ ಆಗಿರುತ್ತೆ. ಸೊ ನಾರ್ಮಲಿ ಹೇಗೆ ಗೊತ್ತಾಗುತ್ತೆ ಜಂತುಹುಳ ಇದೆ ಅಂತ ಹೇಳಿದರೆ, ಮೊದಲನೇದು ವೆರಿ ಇಂಪಾರ್ಟೆಂಟ್ ಆಗಿ ನಾರ್ಮಲ್ ಆಗಿ ಎಲ್ರಿಗೂ ಆಗೋದಂತ ಹೇಳಿದ್ರೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ತುಂಬ. ಏನೇ ತಿಂದರು ಏನೇ ಮಾಡಿದ್ರು ತುಂಬಾ ಹೊಟ್ಟೆ ನೋವೆಲ್ಲ ಇರುತ್ತೆ. ಇನ್ನು ಕೆಲವರಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಬಹುದು, ಲೂಸ್ ಮೋಷನ್ ಸ್ಟಾರ್ಟ್ ಆಗಬಹುದು, ಹಾಗೆಯೇ ತುಂಬಾ ಜೀರ್ಣದ ಸಮಸ್ಯೆ ತುಂಬಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗಬಹುದು ಕೆಲವರಿಗೆ, ಹೊಟ್ಟೆಯಲ್ಲಿ ಒಂಥರ ಬ್ಲೋಟಿಂಗ್ ಥರ ಅನಿಸ್ಬಹುದು, ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ನಿದ್ದೆಯ ಸಮಸ್ಯೆ ಕೂಡ ಇರಬಹುದು, ಅದೇ ರೀತಿಯಲ್ಲಿ ಮನಸ್ಸಿಗೆ ಒಂಥರ ಇರಿಟೇಷನ್ ಆಗ್ತಾ ಇರೋದು, ಈ ಥರ ಎಲ್ಲ ಆಗ್ತಾ ಇರಬಹುದು. ಇನ್ನೊಂದು ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್, ಜಂತುಹುಳ ತುಂಬಾ ಜಾಸ್ತಿ ಆಗಿದ್ರೆ ಕೆಲವೊಬ್ಬರಿಗೆ ಜ್ವರ ಎಲ್ಲ ಕೂಡ ಸ್ಟಾರ್ಟ್ ಆಗಬಹುದು. ನಾರ್ಮಲಿ ಮಕ್ಕಳಲ್ಲಿ ನಾವು ನೋಡ್ತೀವಿ ಈ ಥರ ಆಗೋದು. ಸೊ ಈ ಥರ ಎಲ್ಲ ಆದಾಗ ನಾವು ಜಂತುಹುಳ ಇದೆ ಅಂತ ತಿಳ್ಕೊಳ್ಬಹುದು. ಸೊ ಇವಾಗ ನಾನು ಇದಕ್ಕೆ ಬೆಸ್ಟ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇವಾಗ ಈ ಮನೆಮದ್ದು ಮಾಡೋದಕ್ಕೆ ನಾನು 6-8 ತುಳಸಿ ಎಲೆಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ. ತುಳಸಿ ಎಲೆಗಳನ್ನು ಹಾಗೆ ಕೂಡ ತಿನ್ನಬಹುದು, ತುಂಬಾ ಒಳ್ಳೆಯದು, ಪ್ರತಿದಿನ ತಿನ್ನುವ ಅಭ್ಯಾಸ ಕೂಡ ಮಾಡ್ಕೊಳ್ಬಹುದು. ಇವಾಗ ಇದನ್ನು ಜಜ್ಜಿಕೊಳ್ತಾ ಇದ್ದೀನಿ. ಇದನ್ನು ಫುಲ್ ರಸನ ಹಿಂಡ್ಕೊಳ್ಬೇಕೀಗ, ಈ ಥರ ರಸ ಸಿಗುತ್ತೆ. ಇದಕ್ಕೆ ಇವಾಗ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು, 1 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಹಿಂಗೆ 2 ಸ್ಪೂನ್ ಆಗುವಷ್ಟು ತುಳಸಿ ರಸ ಇದ್ದರೆ 1 ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಬೇಕು. ಜಂತುಹುಳ ಸಮಸ್ಯೆ ಇದ್ದರೆ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಈ ಥರ ಮಾಡೋದ್ರಿಂದ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.